ಭದ್ರಜೀತ್ ಅವರು ತುಂಬಾ ಚೆನ್ನಾಗಿ ಅಡುಗೆ ಮಾಡಿದ್ರು. ನೀವು ಅವ್ರಿಗಿಂತ ಚೆನ್ನಾಗಿ ಅಡುಗೆ ಮಾಡ್ತೀರಾ ಅಂತ ನನಗೆ ಗೊತ್ತು. ಏನ್ ಅಡುಗೆ ಮಾಡ್ತಿದ್ದೀರಾ ಇವತ್ತು? ಸೋರೆಕಾಯಿ ಬೋಂಡಾ. ಸೋರೆಕಾಯಿ ಬೋಂಡಾ. ಸೋರೆಕಾಯಿ ಆಕ್ಚುಲಿ ತುಂಬಾ ಲೋ ಕ್ಯಾಲೋರಿ ಫುಡ್. ಹೌದು, ಹಾಗಾಗಿ ನೀವು ಅದನ್ನೇ ಸೆಲೆಕ್ಟ್ ಮಾಡ್ಕೊಂಡ್ರ? ಇಲ್ಲ, ಒಂದು ಸ್ವೀಟ್ ಮಾಡ್ದ, ನಾನು ಒಂದು ಖಾರದ ಮಾಡಿದ್ರೆ ಹಬ್ಬದ್ದು ಬ್ಯಾಲೆನ್ಸ್ ಆಗುತ್ತೆ ಅಂತ. ಓಕೆ, ಸೋರೆಕಾಯಿ ಬೋಂಡಾ ಮಾಡಕ್ಕೆ ಏನೇನು ಸಾಮಗ್ರಿಗಳು ಬೇಕಂತ ಹೇಳ್ತೀರಾ? ಸೋರೆಕಾಯಿ ಬೋಂಡಾಗೆ ಸೋರೆಕಾಯಿ ತುರಿದಿರಬೇಕು, ಹೆಸರುಕಾಳು, ಕಾಬೂಲ್ ಕಡಲೆ, ಚಕ್ಕೆ, ಜೀರಿಗೆ, ಕೊತ್ತಂಬರಿ ಸೊಪ್ಪು, ಆನಿಯನ್, ಉಪ್ಪು, ಆಮೇಲೆ ಪೆಪ್ಪರ್ ಪೌಡರ್, ಎಣ್ಣೆ. ಇದನ್ನ ನೆನ್ಸ್ಕೊಂಡಿದ್ದೀರಲ್ವಾ? ಹೆಸರು ಕಾಳು ಮತ್ತು ಕಾಬೂಲ್ ಕಡಲೆನ ನೆನ್ಸ್ಕೊಂಡಿದ್ದೀರಾ? ಹೌದು. ಒಂದ್ ಗಂಟೆ ನೆನ್ಸಿದ್ರ ಅಥವಾ 2 ಗಂಟೆ ನೆನ್ಸಿದ್ದೀರಾ? ಓವರ್ ನೈಟ್. ಓವರ್ ನೈಟ್ ಅಂದ್ರೆ ನಾವು ಬೆಳಗ್ಗೆ ಮಾಡ್ಬೇಕಂದ್ರೆ ರಾತ್ರಿ ನೆನ್ಸಿರ್ಬೇಕು. ರಾತ್ರಿ ನೆನ್ಸಿರ್ಬೇಕು. ಓಕೆ, ಶುರು ಮಾಡೋಣ. ಶುರು. ತಗೊಳ್ಳಿ ಒಂದ್ ಪೀಸ್ ಚಕ್ಕೆ. ಒಂದ್ ಪೀಸ್ ಚಕ್ಕೆ. ಸರ್, ಹುಡುಗ ಹುಡುಗಿನಲ್ಲಿ ಯಾರ್ಯಾರು ಪಾತ್ರ ವಹಿಸ್ತಾ ಇದ್ದಾರೆ? ಹುಡುಗ ಹುಡುಗಿನಲ್ಲಿ ಮೊನಾಲಿಸಾನಲ್ಲಿ ಮಾಡಿದ್ನಲ್ಲ ಧ್ಯಾನ್ ಮತ್ತು ಸದಾ, ಅದೇ ಕಾಂಬಿನೇಷನ್ ಅಲ್ಲಿ ಹುಡುಗ ಹುಡುಗಿ ಮಾಡ್ತಾ ಇದ್ದೀನಿ. ಇಲಿಯಾನನು ಇದ್ದಾಳೆ. ಇಲಿಯಾನ ತೆಲುಗು ನಂಬರ್ 1 ಪೋಖ್ರಿನಲ್ಲಿ ಮಾಡಿದ್ಲು. ಅನಿತಾ ಈಗಾಗಲೇ ಹಿಂದಿನಲ್ಲಿ ತೆಲುಗುನಲ್ಲಿ ಮಾಡಿರೋಳು, ಕನ್ನಡದಲ್ಲೂ ಮಾಡಿದಾಳೆ. ಮತ್ತು ಸಂಜನಾ, ಬಿಯಾಂಕಾ, ಹಲವಾರು ಆರ್ಟಿಸ್ಟ್ ಇದ್ದಾರೆ. ರಂಗಾಯಣ ರಘು, ಸಾಧು ಕೋಕಿಲ ಮತ್ತು ಶರಣ್ ಎಲ್ಲ ಆರ್ಟಿಸ್ಟ್ ಇದ್ದಾರೆ. ಮತ್ತು ಇಟ್ಸ್ ಬ್ಯಾಕ್ ವಿತ್ ಅ ವೆರಿ ಗುಡ್ ಟೆಕ್ನಿಕಲ್ ಟೀಮ್. ತಾಂತ್ರಿಕ ವರ್ಗದವರು ತುಂಬ ಒಳ್ಳೆ ಒಂದು ಯಂಗ್ ಆ್ಯಂಡ್ ಟ್ಯಾಲೆಂಟೆಡ್ ಟೀಮ್. ಇದರ ತುಂಬ ಒಳ್ಳೆ ಕಲರ್ಫುಲ್ ಆಗಿ ಬಂದಿದೆ, ಚೆನ್ನಾಗಿದೆ. ಮೇಡಮ್, ಇವಾಗ ಇದಕ್ಕೆ ಏನ್ ಮಾಡ್ಬೇಕು? ಇದಕ್ಕೆ ಮಿಕ್ಕಿದ ಇನ್ಗ್ರೀಡಿಯಂಟ್ಸ್ ಹಾಕ್ಬೇಕು. ತುರಿದಿರುವಂತ ಸೋರೆಕಾಯಿ, ಸೋರೆಕಾಯಿ, ಈರುಳ್ಳಿನ ನೀವು ಈಗಾಗ್ಲೇ ಒಂದ್ಸತಿ ಫ್ರೈ ಮಾಡ್ಕೊಂಡಿದ್ದೀರಲ್ವಾ ಎಣ್ಣೆಯಲ್ಲಿ? ಹುರ್ಕೊಂಡಿರುವಂತ ಈರುಳ್ಳಿ. ಈಗ ಜೀರಿಗೆ, ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಮೆಣಸಿನ ಪುಡಿ, ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು. ನೀವು ಇದನ್ನ ಕಲಸಿ ರೆಡಿ ಮಾಡ್ಕೊಳ್ಳೋಷ್ಟೊತ್ತಿಗೆ ಎಣ್ಣೆ ಕಾಯಕ್ಕೆ ಇಟ್ಬಿಡ್ಲಾ? ಓಕೆ. ಮೇಡಮ್, ಎಣ್ಣೆ ಕಾದಿದೆ ಅಲ್ವಾ? ಹಾ, ಕಾದಿದೆ. ಇನ್ನು ದೊಡ್ಡದೇ ಮಾಡಬಹುದು. ದೊಡ್ಡದೇ ಮಾಡದ? ಹ್ಮ್. ನೀವು ಹೆಲ್ಪ್ ಮಾಡ್ತಿರ್ತೀರ ಅವ್ರಿಗೆ ಅಡುಗೆ ಮನೇಲಿ? ಇಲ್ಲ, ಶೀ ಲವ್ಸ್ ಕುಕಿಂಗ್. ಯಾವಾಗಂದ್ರೆ ಅವಾಗ ಎಕ್ಸ್ಪೆರಿಮೆಂಟ್ ಮಾಡ್ತಿರ್ತಾಳೆ ಈ ತರ ರೆಸಿಪಿ. ಇವತ್ತು ನಾಳೆ ಆಶ್ಚರ್ಯ ಪಡ್ಬೇಕಲ್ಲ, ಎವ್ರಿ ಹಬ್ಬಕ್ಕಿನ್ನು ಒಂದು 4 ಹಬ್ಬಕ್ಕೆ ಕಂಟಿನ್ಯೂಸ್ ಆಗಿ ಸೋರೆಕಾಯಿ ಬೋಂಡಾ ಮತ್ತು ಕೋವಾ ಲಡ್ಡು ಮಾಡಿದ್ರೆ ನನಗೆ ಆಶ್ಚರ್ಯ ಪಡ್ಬೇಕಾಗಿಲ್ಲ. ಯಾಕಂದ್ರೆ ಆ ತರ ಅವಳು ಒಂದು ಹೊಸ ರೆಸಿಪಿ ಸಿಕ್ಕಿದ್ರೆ ಅದ್ ನನ್ ಬೋರಾಗ ತನಕ ಒಂದು ಕೇಕ್, ಒಂದು ವೆನಿಲ್ಲಾ ಕೇಕ್, ಚಾಕ್ಲೇಟ್ ಕೇಕ್ ಒಂದು ರೆಸಿಪಿ ಸಿಕ್ಕ. ಪ್ರತಿ ಒಂದು ಬರ್ಡೇ, ನನ್ನ ಮಗನ ಬರ್ಡೇಗೆ, ನನ್ನ ಬರ್ಡೇಗೆ, ಅವಳ ಬರ್ಡೇಗೆ, ಎಲ್ಲ ಅದೇ ಕೇಕ್, ಚಾಕ್ಲೇಟ್ ಕೇಕ್. ನಾವೇ ಮಾಡ್ಬೋದು ಕೇಕು, ಆಚೆ ಕಡೆ ಅಂತ. ಇದೇನೋ ಇದೆಯಲ್ಲ ಸಾಸ್ ತರ, ಏನಿದು? ಇದು ಟೊಮ್ಯಾಟೊ ಸಾಸ್. ಟೊಮ್ಯಾಟೊ ಸಾಸ್ ಬೋಂಡಾ ಜೊತೆ ತುಂಬಾ ಚೆನ್ನಾಗಿರುತ್ತೆ. ಓಕೆ, ಸೊ ಸೋರೆಕಾಯಿ ಬೋಂಡಾ ರೆಡಿ ಆಗಿದೆ, ಬನ್ನಿ. ಸೋರೆಕಾಯಿ ಬೋಂಡಾ ರೆಡಿ ಇದೆ. ಥ್ಯಾಂಕ್ ಯು. ಅಲ್ವಾ, ಬಿಸಿ ಬಿಸಿಯಾದ ಸೋರೆಕಾಯಿ ಬೋಂಡಾ ಸಿದ್ಧವಾಯ್ತು. ಸೋರೆಕಾಯಿ ಬೋಂಡಾ ಬೇಕಾಗುವ ಸಾಮಗ್ರಿಗಳು: ತುರಿದ ಸೋರೆಕಾಯಿ, ಹೆಸರುಕಾಳು, ಕಾಬೂಲ್ ಕಡ್ಲೆ, ಚಕ್ಕೆ, ಜೀರಿಗೆ, ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಉಪ್ಪು, ಪೆಪ್ಪರ್ ಪುಡಿ ಮತ್ತು ಎಣ್ಣೆ. ಮಾಡುವ ವಿಧಾನ: ಬಟ್ಟಲಿಗೆ ರುಬ್ಬಿಕೊಂಡ ಹೆಸರುಕಾಳು ಮತ್ತು ಕಾಬೂಲ್ ಕಡ್ಲೆ ಮಿಶ್ರಣ, ತುರಿದ ಸೋರೆಕಾಯಿ, ಈರುಳ್ಳಿ, ಜೀರಿಗೆ, ಉಪ್ಪು, ಮೆಣಸಿನ ಪುಡಿ, ಕೊತ್ತಂಬರಿ ಸೊಪ್ಪನ್ನು ಹಾಕಿ ಕಲಸಿಕೊಂಡು ಕಾದ ಎಣ್ಣೆಯಲ್ಲಿ ಕರಿದುಕೊಂಡರೆ ಸೋರೆಕಾಯಿ ಬೋಂಡಾ ಸವಿಯಲು ಸಿದ್ಧ.